ನೆಟ್ವರ್ಕ್ 18 ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಅವರು ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಜಾತಿ ಗಣತಿ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ತಾವು ಜಾತಿ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಮೊನ್ನೆ ತಾವು ಸಿದ್ದರಾಮಯ್ಯನವರನ್ನ ಬೆಳಗಾವಿ ಕರ್ಕೊಂಡೋಗಿ ಅಂತಾರಾಷ್ಟ್ರೀಯ ಕುರುಬರ ಸಮ್ಮೇಳನ ಮಾಡಿ ಅದರಲ್ಲಿ ಸನ್ಮಾನವನ್ನು ಕೂಡ ಮಾಡಿದಿರಿ. ಹಾಗೂ ಹಿಂದುಳಿದ ಜಾತಿಗಳ ಪರವಾಗಿ 1978 ದನಿ ಎತ್ತಾ ಇರೋ ದೊಡ್ಡ ನಾಯಕರಲ್ಲಿ ನೀವು ಒಬ್ಬರು. ಈ ಜಾತಿ ಗಣತಿಗೆ ಪರ ವಿರೋಧ ಎರಡೂ ಇದೆ. ತಮ್ಮ ಅಭಿಪ್ರಾಯ ಏನು? ನಾನು ಈ ಸಂದರ್ಭದಲ್ಲಿ ಬಿಹಾರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಏಕೆಂತಂದರೆ ಈ ಜಾತಿವಾರು ಗಣತಿಯನ್ನು ಅವರು ಬಿಡುಗಡೆ ಮಾಡಿ ಕಣ್ಣು ತೆರೆಸಿದ್ದಾರೆ. ಅವರಿಗಿಂತ ಮುಂಚೆಯೇ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾಂತರಾಜು ಕಮಿಷನ್ ಆಯಿತು. ಅಂತಂದರೆ ಕರ್ನಾಟಕದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಸಾಂಸ್ಕೃತಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿಯ ಬಗ್ಗೆ ಒಂದು ಸಮೀಕ್ಷೆ ಆಗಬೇಕು ಅಂತ. ನಿಜ, ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳು ನಮಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ರಾಜಕೀಯ ಪ್ರಾತಿನಿಧ್ಯಗಳನ್ನು ಸಮೀಕ್ಷೆಯ ಮೇಲೆ ಕೊಡಬೇಕಾಗುತ್ತೆ. ಅಂಥ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಆದೇಶ ಮಾಡಿದ್ರು. ಆದರೆ ಅದು ಯಾಕೋ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಮತ್ತು ಒಪ್ಕೊಳ್ಳುವಂಥದ್ರಲ್ಲಿ ಅಷ್ಟೊತ್ತಿಗೆ ಚುನಾವಣೆ ಬಂತು ಅಂತ ಹೇಳ್ತಾರೆ. ಮತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅದಕ್ಕೆ ಅಲ್ಲಿಯ ಕಾರ್ಯದರ್ಶಿ ಕೂಡ ಸಿಹಿ ಹಾಕಲಿಲ್ಲ ಅಂತಕ್ಕಂಥದ್ದು ಇದೆ. ಹೆಚ್ ವಿಶ್ವನಾಥ್ ಅವರ ಸಂಪೂರ್ಣ ಸಂದರ್ಶನ ಸಂಜೆ 7ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದು ವೀಕ್ಷಿಸಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.